ಹಾಯ್, ನಮಸ್ತೆ ಎಲ್ರಿಗೂ. ಎಂತ ಗೊತ್ತುಂಟ, ಇವತ್ತಿದೊಂದು ಸ್ಪೆಷಲ್. ಅಂದರೆ ಇದು ನಾನು ಮದುವೆ ಆದ ನಂತರ ಕಲ್ತಂಥ ಒಂದು ರೆಸಿಪಿ. ಅಂದರೆ ನನ್ನ ಯಜಮಾನರು ನನಗೆ ಕಲಿಸಿದಂಥ ಒಂದು ಪದಾರ್ಥ, ಚಟ್ನಿ ಅಂತ ಹೇಳ್ಬೋದು. ಇದು ನಮ್ಮ ಹೋಟ್ಲಲ್ಲಿ ಸ್ವಲ್ಪ ಫೇಮಸ್ ಅಂತಲೇ ಹೇಳ್ಬೋದು, ಯಾಕೆಂದರೆ ತುಂಬ ಇಷ್ಟ, ಎಲ್ಲರೂ ಕೇಳಿ ಕೇಳಿ ತಿನ್ನುವಂಥದ್ದು ನಮಗೆ. ಹಾಗೆಯೇ ತುಂಬ ಈಸಿ ಕೂಡ. ಒಂದು ಮೊಟ್ಟೆ ಇದ್ದರೆ ಮನೆಯಲ್ಲಿ ಒಂದು 10-15 ಮಂದಿ ಇದ್ದರು ಆರಾಮವಾಗಿ ಊಟ ಮಾಡ್ಬೋದು. ಹಾಗೇನೆ ಒಂದು 5-10 ನಿಮಿಷದೊಳಗೆ ಆಗುವಂಥದ್ದು, ತುಂಬ ಈಸಿ ಕೂಡ. ಈ ಕರೆಂಟ್ ಎಲ್ಲ ಇಲ್ಲದಾಗಂತೂ ಬೆಸ್ಟ್ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ, ಶುರು ಮಾಡುವ ಇದನ್ನು ಹೇಗೆ ಮಾಡೋದು ಅಂತ ನಮಗೆ. ಸೊ ಈಗ ಸ್ಟಾರ್ಟ್ ಮಾಡುವ. ಮೊದಲಿಗೆ ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಬಿಸಿಯಾಗುವ ಒಂದು ಮೊಟ್ಟೆ ಹಾಕಿದ್ದೇನೆ. ಆ ಮೊಟ್ಟೆ ಉಂಟಲ್ಲ, ಪುಡಿ 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 ಮಾಡಬೇಕು. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಮತ್ತು ಚಿಟಿಕೆಯಷ್ಟು ಮೆಣಸಿನ ಹುಡಿ ಸೇರಿಸಿದ್ದೇನೆ, ಯಾಕೆಂದರೆ ಮೊಟ್ಟೆ ಸ್ವಲ್ಪ ಸ್ಪೈಸಿ ಮತ್ತು ಉಪ್ಪು ಎಳ್ಕೊಳ್ಳಿ ಅಂತ. ಇದನ್ನು ಪುಡಿ 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 ಪುಡಿಯಾಗಿ ಇದನ್ನು ಇದು ಮಾಡಬೇಕಾಯ್ತಾ. ನಾನು ಉಪ್ಪು ಹಾಕುವಷ್ಟು ಹೊತ್ತಲ್ಲಿ ಮತ್ತು ಎಣ್ಣೆ ಕೂಡ ಒಳ್ಳೆ ಬಿಸಿಯಾಗಿತ್ತು, ಹಾಗಾಗಿ ಅಷ್ಟು ಪುಡಿಯಾಗಲಿ. ಈಗ ನೋಡಿ ಪುಡಿ ಪುಡಿ ಮಾಡ್ತಾ ಇದ್ದೇನೆ. ತುಂಬ ಪುಡಿಯಾಗಬೇಕು, ಮೊಟ್ಟೆ ಹಾಕಿದ ತಕ್ಷಣ ಇದನ್ನು ಕದಡಬೇಕು ಫುಲ್. ಆನಂತರ ಪುಡಿ ಪುಡಿ ಆದಮೇಲೆ 1 ಕಪ್ಪಷ್ಟು ತೆಂಗಿನ ತುರಿ. ನಿಮ್ಮ ಜನ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಬೋದು, ಮೊಟ್ಟೆ ಮಾತ್ರ ಒಂದೇ ಸಾಕಾಗ್ತದೆ. ಅದಕ್ಕೆ 1 ¼ ಸ್ಪೂನಷ್ಟು ಅರಶಿನ, ಹಾಗೆ 1-2 ಸ್ಪೂನಷ್ಟು ನಾನಿಲ್ಲಿ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ, ಯಾಕೆಂದರೆ ಖಾರ ಇರಲಿ ಅಂತ. ಈಗ ಮೊಟ್ಟೆಗೆ ಉಪ್ಪು ಹಾಕಿದ್ದೇವೆ, ತೆಂಗಿನಕಾಯಿಗೆ ಎಷ್ಟು ರುಚಿಗೆ ಬೇಕಷ್ಟು ಅಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋದು. ಇದು ಸಿಂಪಲಾಗಿ ಇಷ್ಟೇ 2-3 ನಿಮಿಷದಲ್ಲಿ ಆಗ್ತದೆ, ಹೆಚ್ಚಂದರೆ 5 ನಿಮಿಷದೊಳಗೆ. ಇನ್ನು ಇದನ್ನು ಸ್ವಲ್ಪ ಸ್ಪೆಷಲಾಗಿ ನಿಮಗೆ ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ, ಕರಿಬೇವೆಲ್ಲ ಹಾಕಿ ಮಾಡ್ಬೋದು. ಆದರೆ ಈರುಳ್ಳಿ ಎಲ್ಲ ಹಾಕಿದರೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ಮಾಡಿರೋ ಉಂಟಲ್ಲ, ನೀವು ಹೊರಗಡೆನೇ ಇಟ್ಟು ಇದನ್ನು ಸ್ಟೋರ್ ಮಾಡ್ಬೋದು 2-3.